ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಇವತ್ತಿನ ಈ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೇಫ್ ಆಗಿ ಸೆಲೆಬ್ರೇಟ್ ಮಾಡಿ, ಹುಷಾರಾಗಿರಿ. ಆ್ಯಂಡ್ ವಿಡಿಯೋ ವಿಚಾರಕ್ಕೆ ಬಂದರೆ, ಇವತ್ತು ಮಾಸ್ಟರ್ ತಮಿಳ್ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಆ್ಯಂಡ್ ಈ ಸಿನಿಮಾ ಕನ್ನಡದಲ್ಲೂ ಕೂಡ ಡಬ್ ಆಗಿ ರಿಲೀಸ್ ಆಗ್ತಾ ಇದೆ. ಇದು ತುಂಬ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ. ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ತಿಳಿಸಿ, ಇದು ಕನ್ನಡದಲ್ಲೂ ಕೂಡ ರಿಲೀಸ್ ಆಗ್ತಾ ಇದೆ. ಇನ್ನು ಟೀಸರ್ ವಿಚಾರಕ್ಕೆ ಬಂದರೆ, ಇದು ಟೀಸರ್ ಅನ್ನೋದಕ್ಕಿಂತ ಒಂದು ಫೈಟಿಂಗ್ ಕ್ಲಿಪ್ ಅನ್ನೋ ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಬರೀ ಫೈಟಿಂಗ್ನ ತುಂಬಿಸಿದ್ದಾರೆ, ಎಲ್ಲೂ ಒಂದು ಕಾಂಟೆಂಟ್ನ ಬಿಟ್ಕೊಟ್ಟಿಲ್ಲ. ಫಿಲಮ್ನ ಫೈಟಿಂಗ್ಸ್ ಎಷ್ಟಿದೆ ಅಂತ ಈ ಟೀಸರ್ನ ಲೆಕ್ಕ ಕೇಳ್ಬೋದು. ಒಂದು ವಿಜುವಲ್ಸ್ ತುಂಬಾ ಚೆನ್ನಾಗಿದೆ. ವಿಜುವಲ್ಸ್ ಜೊತೆಗೆ ಬಿ ಜಿ ಎಮ್ ಕೂಡ ತುಂಬ ಕ್ಲಾಸಿ ಮಾಸಿ ಮಸ್ತ್ ಇದೆ. ಬಿ ಜಿ ಎಮ್ ಮಾತ್ರ ಅನಿರುದ್ಧ ಅವರು ಮ್ಯೂಸಿಕ್ನ ಬೇರೆ ಲೆವೆಲಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಹೀರೋಗೂ ಮತ್ತು ವಿಲನ್ಗೂ ಸರಿಯಾದ ತೂಕ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಟೀಸರ್ನಲ್ಲಿ. ಯಾಕೆಂದರೆ ಹೀರೋನ ಎಷ್ಟು ಸಲ ತೋರಿಸ್ತಾರೋ ವಿಲನ್ನು ಕೂಡ ಅಷ್ಟೇ ಸಲ ತೋರಿಸ್ತಾರೆ. ಆ್ಯಂಡ್ ಪ್ರತಿ ಸೀನ್ಗೂ ಒಂದು ಪ್ಯಾರಲೆಲ್ ಆಗಿ ಹೀರೋ ಮತ್ತು ವಿಲನ್ನ ತೋರಿಸಿದ್ದಾರೆ. ಆ್ಯಂಡ್ ವಿಜಯ್ ಅವ್ರ ಲುಕ್ಸ್ ಕೂಡ ಎರಡು ಶೇಡ್ನಲ್ಲಿದೆ, ಒಂದು ಕಾಲೇಜ್ ಸ್ಟೂಡೆಂಟ್ ಆಗಿ ಇನ್ನೊಂದು ಕಾಲೇಜ್ ಪ್ರೊಫೆಸರ್ ಆಗಿ. ಇನ್ನು ಕತೆ ವಿಚಾರಕ್ಕೆ ಬಂದರೆ ಆ್ಯಕ್ಚುಲಿ ಗೆಸ್ ಮಾಡೋದು ಕಷ್ಟ, ಯಾಕೆಂದರೆ ಟೀಸರ್ ತುಂಬ ಬರೀ ಫೈಟಿಂಗ್ನೇ ತುಂಬಿಸಿದ್ದಾರೆ, ಕತೆ ಹೇಳೋಣ ಎಲ್ಲೂ ಬಿಟ್ಕೊಟ್ಟಿಲ್ಲ. ನಾನು ಗೆಸ್ ಮಾಡ್ದಂಗೆ ಒಂದು ಒಬ್ಬ ಅಪರಾಧಿ ಕಾಲೇಜ್ಗೆ ಬಂದು ಸ್ಟೂಡೆಂಟ್ ಆಗಿದ್ದು ನೆಕ್ಸ್ಟು ಪ್ರೊಫೆಸರ್ ಆಗಿ ಕಾಲೇಜ್ಗೆ ಏನಾದರೂ ತೊಂದರೆ ಅದನ್ನು ಸಾಲ್ವ್ ಮಾಡೋನು ಆಗಿರಬಹುದು ಅಂತ ನನ್ನ ಊಹೆ. ಟೀಸರ್ ಹೇಗನ್ನಿಸ್ತು ಮತ್ತು ವಿಡಿಯೋ ಹೇಗನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಟೀಸರ್ ಇನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀವಿ, ಹೋಗಿ ನೋಡಿ ಮತ್ತು ಬಂದು ರಿವ್ಯೂನು ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.